ಸೊ ಗೈಸ್, ಈ ಬ್ಲೂ ಕ್ರೀಮ್ನಲ್ಲಿ ಬಂಡಲ್ ಇದೆಯಲ್ಲ, ಈ ಬಂಡಲ್ನ ನೀಟಾಗಿ ಒಂದ್ಸಲ ಅಬ್ಸರ್ವ್ ಮಾಡಿ ಆಯ್ತಾ. ಇದೇ ಮಾಸ್ಕ್ನ ನಾವು ಒಂದು ಮೂವಿ ಸೀನ್ನಲ್ಲಿ ನೋಡ್ಬೋದು ಅಂತೇಳ್ರೆ ನೀವು ನಂಬ್ತೀರಾ? ಓಕೆ, ನೀವೇನು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಆ ಮೂವಿ ಸೀನು. ಯಾವ್ದಪ್ಪ ಈ ಮೂವಿ, ಮತ್ತೇನು ಗುರಿ ಈ ಮಾಸ್ಕ್, ಎದಕ್ಕೆ ಈ ಥರನೇ ಬಂತು, ಮತ್ತು ನಮ್ಮ ಫ್ರೀ ಫೈರ್ ಗೇಮಿಗೂ ಈ ಮೂವಿಗೂ ಏನು ಸಂಬಂಧ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನೀವಂತರೂ ತುಂಬಾ ಸಾಕಾಗ್ತೀರ. ಮತ್ತು ಇದಾದ್ಮೇಲೆ ಏನಪ್ಪ, ವೆಂಡಿಂಗ್ ಮಷೀನ್ ಮೇಲೆ ಈ ಥರ ನೀವು ಒಂದು ಗನ್ನಿಂದು ಲೋಗೋನ ನೋಡಿರ್ತೀರ. ಓಕೆನಾ? ಓಕೆನಪ್ಪ, ಈ ಗನ್ ಯಾವುದು ಅಂದರೆ M4A1 ಗನ್ನು. ಓಕೆ, ಎದಕ್ಕೆ ಗುರಿ ಇಲ್ಲಿ ಬರೀ M4A1 ಗನ್ನೇ ಹಾಕಿದ್ದಾರೆ, ಬೇರೆ ಗನ್ಸ್ಗಳೆಲ್ಲ ಎದಕ್ಕೆ ಹಾಕಿಲ್ಲ? M4A1 ಗನ್ ಅದೇ ಅಂತದ್ದು ಏನು ಸ್ಪೆಷಲ್ ಇದೆ ಅಂತೇನಪ್ಪ, ನಾನು ನಿಮಗೆ ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ತಿಳಿಸ್ಕೊಡ್ತೇನೆ. ಮತ್ತು ನಾವು ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಒಂದು ಗನ್ ಮೇಲೆ ಕೋಬ್ರಾದು ಸ್ಟಿಕ್ಕರ್ನ ನೋಡ್ಬೋದು ಅಂತೇಳ್ರೆ ನೀವು ನಂಬ್ತೀರ? ನಾನಿಲ್ಲೇನಪ್ಪ MP40 ಕೋಬ್ರಾ ಗನ್ ಬಗ್ಗೆ ಮಾತಾಡ್ತಿಲ್ಲ, ಡೈರೆಕ್ಟ್ ಆಗಿ ಕೋಬ್ರಾ ಅಂತ ಒಂದು ಏನಪ್ಪ ಸ್ನೇಕ್ ಟೈಪ್ ಬರುತ್ತಲ್ಲ ಅದ್ರ ಬಗ್ಗೆ ಮಾತಾಡ್ತಿರೋದು. ಓಕೆ, ಯಾವ್ದಪ್ಪ ಗನ್ ಅಂತ ತಿಳ್ಕೊಬೇಕಂದ್ರೆ ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಸೇಮ್ ಇದೇ ತರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ, ಇದರಿಂದ ವಿಡಿಯೋ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದರಿಂದ ಪ್ಲೀಸ್ ಗುರು ಈ ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡಿ. ಓಕೆ, ಹಾಗಾದ್ರೆ ಮತ್ತಿನಕ್ಕೆ ತಡ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ವೆಲ್ಕಮ್ ಟು ಚಾನಲ್. ನಾನು ನಿಮ್ಮ ಪ್ರೀತಿ ಕಂಡಿಗ PL ಬ್ರೋ, ಹಾಗೂ ನೀವು ನೋಡ್ತಿರೋ ಚಾನಲ್ PUBG 800. ಫ್ಯಾಕ್ಟ್ ನಂಬರ್ 8, ಅಟ್ ಪ್ರೆಸೆಂಟ್ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡಿಂಗ್ ಮತ್ತು ಪಾಪ್ಯುಲರ್ ಬಂಡಲ್ ಯಾವುದಪ್ಪ ಅಂದರೆ ಅದುವೇ ಕ್ರಿಮಿನಲ್ ಬಂಡಲ್ ಅಂತ ಕೂಡ ಹೇಳ್ಬೋದು. ಬೇರೆ ಬಂಡಲ್ಸ್ ಕೂಡ ಇರುತ್ತೆ, ಆದರೆ ಏನು ಗುರು, ಕ್ರಿಮಿನಲ್ ಬಂಡಲ್ಗಂತೂ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಇದೆ, ಆದರೆ ಗ್ರೀನ್ ಕಲರ್ ಬಿಟ್ಟು. ಓಕೆ, ಒಬ್ಬ ಯೂಟ್ಯೂಬರ್ ಅವರು ಈ ಬಂಡಲ್ಸ್ನ ನೋಡಿಬಿಟ್ಟು ಯಾವ ರೇಂಜ್ಗೆ ಇನ್ಸ್ಪೈರ್ ಆಗಿದಾರಪ್ಪ ಅಂದರೆ ಈ ಬಂಡಲ್ನ ರಿಯಲ್ ಲೈಫ್ನಲ್ಲಿ ತಮ್ಮ ಬಾಡಿ ಮೇಲೆ ಪೇಂಟಿಂಗ್ ಮಾಡ್ಕೊಂಡಿದ್ದಾರೆ. ಹೌದು ಗುರು, ಪೇಂಟಿಂಗ್. ಓಕೆನಾ, ನಾವು ಕೂಡ ಫಸ್ಟ್ ಟೈಮ್ ಇದನ್ನು ವಿಡಿಯೋ ನೋಡಿದಾಗೆ ನಾವು ಕೂಡ ಸಿಕ್ಕಾಪಡೆ ಸಾಕಾಗ್ಬಿಟ್ಟಿದ್ದೆ. ಓಕೆನಪ್ಪ, ಕ್ಲಿಪ್ ಬರುತ್ತೆ, ನೀವೇ ನೋಡ್ಬೋದು. ಆಲ್ಮೋಸ್ಟ್ ಅಲ್ಲೂ ಪ್ರತಿಯೊಂದು ಕ್ರಿಮಿನಲ್ ಬಂಡಲ್ ಏನಪ್ಪ ಇವ್ರು ಈ ಥರ ತಮ್ಮ ಬಾಡಿ ಮೇಲೆ ಮಾಡ್ಕೊಂಡಿದ್ದಾರೆ. ಓಕೆನಾ, ಕೆಳಗಡೆ ಬಾಡಿ ಮೇಲೆ ಫುಲ್ ಪೇಂಟಿಂಗ್ ಹಾಕಿದ್ದಾರೆ, ಮತ್ತು ಮುಖದ ಮೇಲೆ ಅಂತೂ ಪರ್ಫೆಕ್ಟಾಗಿ ಮೇಕಪ್ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೇನು ಗುರು, ಇದೇನಪ್ಪ ಇವರೆಲ್ಲ ಈ ಥರ ಮಾಡ್ತಿದ್ದಾರೆ ಅಂತ ಸಾಕಾಗಿಕ್ಕೆ ಹೋಗ್ಬೇಡಿ, ಇದು ಆ್ಯಕ್ಚುಲ್ ಆಗಿ ರಿವರ್ಸ್ ವಿಡಿಯೋ. ಓಕೆನಾ, ಆದರೆ ನೀವೇ ನೋಡ್ಬೋದು ಅಟ್ ಲಾಸ್ಟಲ್ಲಿ ಅಂತೂ ಪರ್ಫೆಕ್ಟಾಗಿ ಇವ್ರು ಸೇಮ್ ಎಲ್ಲೋ ಕ್ರಿಮಿನಲ್ ಬಂಡಲ್ ತರನೇ ಕಾಣ್ತಾ ಇದ್ದಾರೆ ಅಲ್ವಾ? ಮತ್ತಿದ್ದಾವೆ ಯಾಕೆನಾ ಇವರು ಬ್ಲೂ ಕ್ರಿಮಿನಲ್ ಬಂಡಲ್ ಕೂಡ ಟ್ರೈ ಮಾಡಿದ್ದಾರೆ, ನೀವೇ ನೋಡ್ಬೋದು. ಏನಪ್ಪ ಬ್ಲೂ ಕ್ರಿಮಿನಲ್ ಬಂಡಲ್ ತರನೇ ಮೇಕಪ್ ಆಗ್ತಾರೆ, ಮತ್ತೆ ಲಾಸ್ಟ್ ಅಲ್ಲಿ ಕೂಡ ಏನಪ್ಪ ಬ್ಲೂ ಕ್ರಿಮಿನಲ್ ಬಂಡಲ್ ತರನೇ ಪರ್ಫೆಕ್ಟ್ ಆಗಿ ಕಾಣ್ತಾ ಇದ್ದಾರೆ. ನಾವು ಏನಪ್ಪ ಈ ವಿಡಿಯೋ ನೋಡಿದಾಗ ಸಿಕ್ಕಾಪಡೆ ಪರ್ಸನಲಿ ಸಾಕಾಗ್ಬಿಟ್ಟಿದೆ. ಏನ್ ಗುರು, ನಮ್ಮ ಫ್ರೀ ಫೈರ್ ಗೇಮ್ ನೋಡ್ಬಿಟ್ಟು ಈ ತರ ಎಲ್ಲ ಇನ್ಸ್ಪೈರ್ ಆಗ್ತಾ ಇದಾರೆ ಅಂತ ಇರ್ಲಿ. ಹಾಗಾದ್ರೆ ಗೈಸ್, ನಾವು ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 7 ಕಡೆ ಬಂದ್ಬಿಡೋಣ. ನೋಡಿ ಗೈಸ್, ಇದು ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಇದರಿಂದ ಫ್ಯಾಕ್ಟ್ ನಂಬರ್ 7 ಅಲ್ಲಿ ಹೇಳ್ತಿದ್ದೀನಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ ಅಂತ ಅನ್ಕೊಳ್ಳಿ. ಓಕೆನಾ, ಫಾರ್ ಎಕ್ಸಾಂಪಲ್ ನೀವು ರಿಯಲ್ ಲೈಫ್ ಅಂತೂ ಮಾಡ್ತೀರಾ ಬಿಡ್ತೀರಾ ಅಂತ ನನಗೆ ಕೂಡ ಗೊತ್ತಿಲ್ಲ. ಆದ್ರೇನಪ್ಪ ಸುಮ್ಮನೆ ಒಂದ್ಸಲ ಏನಪ್ಪ ಅಸ್ಯೂಮ್ ಮಾಡ್ಕೊಳ್ಳಿ, ಏನಾಗುತ್ತೆ ಅಲ್ವಾ? ನಿಮ್ದೊಂದು ಯೂಟ್ಯೂಬ್ ಚಾನಲ್ ಇರುತ್ತೆ, ಮತ್ತೇನಪ್ಪ ನೀವು ನಿಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಹೋಗ್ಬಿಟ್ಟು ನಿಮ್ಮ ಕಲೆಕ್ಷನ್ ಇಂದು ಒಂದು ಸಣ್ಣದಾಗಿ ಒಂದೇನಪ್ಪ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋನ ನೀವು ಅಪ್ಲೋಡ್ ಮಾಡ್ತೀರಾ. ಓಕೆನಾ, ಒಂದೇ ಒಂದು ವಿಡಿಯೋನ ನೀವು ಅಪ್ಲೋಡ್ ಮಾಡಿರ್ತೀರ, ಆದರೆ ಇದ್ದಕ್ಕಿದ್ದಂಗೆ ಆ ವಿಡಿಯೋಗೆ 1 ಕೋಟಿಗಿಂತ ಜಾಸ್ತಿ ವ್ಯೂಸ್ ಬಂದ್ಬಿಟ್ರೆ ನಿಮ್ಮ ರಿಯಾಕ್ಷನ್ ಯಾವ ಥರ ಇರುತ್ತೆ? 1 ಕೋಟಿ ಅಂದರೆ 10 ಮಿಲಿಯನ್ ವ್ಯೂಸ್ ಗುರು. ಓಕೆನಾ, ನನಗೆ ಕೂಡ ಗೊತ್ತು, ಸಾಕ ಜನ ಸಿಕ್ಕಾಪಡೆ ಸಾಕಾಗಿರ್ತಾರೆ. ಆದರೆ ಸೇಮ್ ಇದೇ ಥರನೇ ರಿಯಲ್ ಲೈಫ್ನಲ್ಲಿ ಒಬ್ಬ ವ್ಯಕ್ತಿಗೆ ಆಗಿದೆ. ಓಕೆನಾ, ಏನಪ್ಪ ಇವ್ರ ಚಾನಲ್ ಹೆಸರು ಬಂದ್ಬಿಟ್ಟು FMFD ಅಂತ. ನೀವೇ ನೋಡ್ಬೋದು ಇವ್ರು ಹಾಕಿದ್ದು ಕೇವಲ ಒಂದೇ ಒಂದು ವಿಡಿಯೋ, ಅದು ಕೂಡ ಏನಪ್ಪ ಗೇಮ್ ಪ್ಲೇ ವಿಡಿಯೋ ಕೂಡ ಅಲ್ಲ, ಅದು ಕೇವಲ ಒಂದು ಕಲೆಕ್ಷನ್ ವಿಡಿಯೋ. ಈ ವಿಡಿಯೋ ಯಾರ ರೇಂಜ್ಗೆ ವೈರಲ್ ಆಗಿದೆಯಪ್ಪ ಅಂದರೆ 10 ಮಿಲಿಯನ್ ವ್ಯೂಸ್ ಬಂದ್ಬಿಡೋಕ್ಕ. ಅಂದ್ರೆ ಗುರು, 1 ಕೋಟಿಗಿಂತ ಜಾಸ್ತಿ ವ್ಯೂಸು, 11 ಮಿಲಿಯನ್ ವ್ಯೂಸ್ ಬಂದಿದೆ. ಮತ್ತೇನಪ್ಪ ಇವ್ರ ಬಳಿ ಆ್ಯಕ್ಚುಲ್ ಆಗಿ 9 ಲಕ್ಷ ಡೈಮಂಡ್ಸ್ ಇದೆ. ಮತ್ತೇನಪ್ಪ ಸಿಕ್ಕಾಪಟ್ಟೆ ಒಳ್ಳೆ ಕಲೆಕ್ಷನ್ ಇದೆ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕಿದ್ದಾರೆ. ಓಕೆನಾ, ಇದರಿಂದ ಮೇಬೇನಪ್ಪ ವಿಡಿಯೋ ವೈರಲ್ ಆಗಿರ್ಬೋದು. ಆದ್ರೆ ಏನು ಗುರು, ಇದು ಏನೋ ಒಂಥರ ಯೂಟ್ಯೂಬ್ನಲ್ಲಿ ಅನ್ಬೀಟಬಲ್ ವರ್ಲ್ಡ್ ರೆಕಾರ್ಡ್ ಅಂತಲೇ ಹೇಳ್ಬೋದು. ಮತ್ತು ಇದಾದ್ಮೇಲೆ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಈ ಥರ ಕಾಲ್ ಮೇಲ್ಗಡೆ ಎತ್ತಿಬಿಟ್ಟು ಈ ಥರ ಗಿಟಾರ್ ಬಾರ್ಸೋ ಅಮೌಂಟ್ ಅಂತ ನೀವು ನೋಡೇ ಇರ್ತೀರಾ. ಈ ಅಮೌಂಟ್ ರಿಯಲ್ ಲೈಫ್ನಲ್ಲಿ ನೋಡೋದಕ್ಕೆ ಯಾವ ಥರ ಇರುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ನಮಗೆ ಡೈರೆಕ್ಟ್ ಆಗಿ ಇದ್ರ ಕಡೆ ಬಂದ್ಬಿಡೋಣ. ವಿಂಜೋ ಅಂತ ಹೆಸರನ್ನ ನೀವು ಕೇಳೇ ಇರ್ತೀರಾ. ಈಗ ಕ್ಯಾಪ್ಟನ್ ಕೂಲ್ ಅವರು ಕೂಡ ವಿಂಜೋದಲ್ಲಿ ಗೇಮ್ ಆಡ್ತಾ ಇದ್ದಾರೆ. ಎದಕ್ಕೆಪ್ಪ ಅಂದ್ರೆ ಈ ಆಪ್ನಲ್ಲಿ ನೀವು 100ಕ್ಕಿಂತ ಹೆಚ್ಚು ಗೇಮ್ಸ್ನ ಆಡ್ಬೋದು. ಬನ್ನಿ, ನಾನು ನಿಮಗೆ ಈ ಗೇಮ್ಸ್ ಆಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಫಸ್ಟ್ ನೀವು ವಿಂಜೋ ಟೀಮ್ ಮಾನಿಯಾಗೆ ಬನ್ನಿ, ಮತ್ತೆ ಇದಾದ್ಮೇಲೆ ನಿಮ್ ಫೇವರೇಟ್ ಗೇಮ್ ಯಾವ್ದಿರುತ್ತಲ್ಲ ಅದನ್ನ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಲೂಡೋ ಎಕ್ಸ್ಪ್ರೆಸ್ ಗೇಮ್ ಆಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಲ್ಲ ಈ ತರ. ಮತ್ತೆ ನೀವೇ ನೋಡ್ಬೋದು ಗೇಮ್ ಅಂತ ಸ್ಟಾರ್ಟ್ ಆಗ್ತಾ ಇದೆ, ಮತ್ತೆ ಇನ್ನು 3 ಪ್ಲೇಯರ್ಸ್ ಕೂಡ ಏನಪ್ಪ ಈ ಗೇಮ್ ನ ಜಾಯ್ನ್ ಆಗ್ತಾರೆ. ಗೇಮ್ ಸ್ಟಾರ್ಟ್ ಆಯ್ತು, ಮತ್ತೆ ನಾನು ಫೈನಲ್ ಆಗಿ ಗೇಮ್ ನ ಗೆದ್ದೆ, ಮತ್ತೆ ರಿಯಲ್ ಕ್ಯಾಶು ನನ್ನ ವ್ಯಾಲೆಟ್ ಅಲ್ಲಿ ಬರುತ್ತೆ. ಮತ್ತೆ ಇದಾದ್ಮೇಲೆ ನಾನು ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನನ್ನ ಕ್ಯಾಶ್ ನ ವಿತ್ಡ್ರಾ ಕೂಡ ಮಾಡ್ಕೊಬಹುದು. ಮತ್ತೆ ಇಷ್ಟೇ ಗುರು, ತುಂಬಾನೇ ಈಸಿ ಅಲ್ವಾ? ಮತ್ತೆ ನೀವು ಕೂಡ ಸೇಮ್ ನಂತರ ನೀವು ನಿಮ್ಮ ಫೇವರೇಟ್ ಗೇಮ್ಸ್ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಕ್ಯಾರಮ್, ಕ್ರಿಕೆಟ್, ಪೋಲ್ ಯಾವ್ದಾದ್ರು, ಮತ್ತೆ ರಿಯಲ್ ಕ್ಯಾಶ್ ನ ಕೂಡ ಗೆಲ್ಬಹುದು. ಮತ್ತೆ ಇನ್ನೇನು ಯೋಚನೆ ಮಾಡ್ತೀರಾ ಗುರು? ಈಗಲಿಂದ ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ವಿಂಜೋ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತೆ ಹಣ ಗೆಲ್ಲಿ. ಓಕೆ, ಹಾಗಾದ್ರೆ ಈ ಅಮೌಂಟ್ ಬಗ್ಗೆ ನಾನು ನಿಮಗೆ ಡೈರೆಕ್ಟ್
ಇವ್ರ ಹೆಸರು ಏನಪ್ಪಾ ಅಂದ್ರೆ ಅಕ್ಷಯ್ ಕುಮಾರ್ ಮತ್ತೆ ಏನ ಗುರು, ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದು ಅವಶ್ಯಕತೆ ಕೂಡ ಇಲ್ಲ. ನೀವು ನೋಡ್ಬೋದು ಏನ್ ಗುರು ಇವ್ರ ಇಲ್ಲಿ ಆಗ್ತಾರೋ ಎಮೌಂಟು ಮತ್ತೇನಪ್ಪ ಫ್ರೀ ಫೈರ್ ಗೇಮ್ ನಲ್ಲಿ ಬಂದಿರೋ ಎಮೌಂಟು ಎಷ್ಟು ಮ್ಯಾಚ್ ಆಗುತ್ತೆ ಅಂತ. ಮತ್ತೆ ಈ ಮೂವಿ ಹೆಸರು ಬಂದ್ಬಿಟ್ಟು ಬಚ್ಚನ್ ಪಾಂಡೆ ಅಂತ. ಮತ್ತೆ ಇದಾದ್ಮೇಲೆ ಏನಪ್ಪ ನಿಮಗೆ ಕೂಡ ಡೆಫಿನೆಟ್ಲಿ ಒಂದು ಕ್ವಶನ್ ಅಂತೂ ಬರ್ತಾ ಇರುತ್ತೆ, ಏನಪ್ಪಾ ಅಂದ್ರೆ ಈ ಅಮೌಂಟ್ ಬಂದಿದ್ದು ಫಸ್ಟ್ ನಮ್ಮ ಫ್ರೀ ಫೈರ್ ಗೇಮ್ನಲ್ಲ ಏನು ಬಚ್ಚನ್ ಪಾಂಡೆ ಮೂವಿ ಅಲ್ಲ ಅಂತ. ನೋಡಿ ಗೈಸ್, ನಾನು ಅಂತ ಇದ್ರ ಬಗ್ಗೆ ನಾನು ನಿಮಗೆ ಏನು ಹೇಳೋದಿಲ್ಲ. ಯಾಕಂದ್ರೆ ಏನು ಗುರು, ಇದೇನು ಸಾಂಗ್ನಲ್ಲಿ ಸ್ಟೆಪ್ ಹಾಕೋದಿದೆಯಲ್ಲ ಅಂದ್ರೆ ಈ ಅಮೌಂಟು, ಈ ಅಮೌಂಟು ಮೇ ಬಿ ಏನಪ್ಪ ನಮ್ಮ ಫ್ರೀ ಫೈರ್ ಗೇಮ್ ಅಮೌಂಟ್ ಬಂದಾದ್ಮೇಲೆ ಬಂದಿರ್ಬೋದು. ಆದ್ರೆ ಈ ಮೂವಿ ಶೂಟಿಂಗ್ ಜನವರಿ 6 2020 ಅಲ್ಲಿ ಸ್ಟಾರ್ಟ್ ಆಗಿತ್ತು ಗುರು, ಓಕೆನಾ? ಮೇ ಬಿ ಅವಾಗ ಶೂಟಿಂಗ್ ಆಗಿರ್ಬೋದು, ಮೇ ಬಿ ಸಾಂಗ್ ಮೇ ಬಿ ಲೇಟ್ ಆಗಿ ಲಾಂಚ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಇದರಿಂದ ಗುರು ನಿಮ್ಗೆ ಏನಾದ್ರೂ ಒಪಿನಿಯನ್ ಇತ್ತಂದ್ರೆ ಒಂದ್ಸಲ ಕಮೆಂಟ್ ಕೂಡ ಹಾಕಿ. ಹಾಗಾದ್ರೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 5 ಕಡೆ ಬಂದ್ಬಿಡೋಣ. ನೋಡಿ ಗೈಸ್, ಒಂದ್ ಕಾಲದಲ್ಲಿ ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ ಸಿಕ್ಕಾಪಟ್ಟೆ ಗ್ಲಿಚಸ್ ಗಳು ಇದ್ದವು. ಆ ಗ್ಲಿಚಸ್ ಗಳು ಏನಪ್ಪ ಒನ್ ಬೈ ಒನ್ ಹೇಳ್ಕೊಂತ ಹೋಗ್ಬಿಟ್ರೆ ಮೇಮಪ್ಪ ಒಂದ್ ವರ್ಷ ಕೂಡ ಆಡ್ಬೋದು, ಆ ರೇಂಜ್ ಗ್ಲಿಚಸ್ ಇತ್ತು. ನನಗೆ ಒಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಗ್ಲಿಚ್ ಬಗ್ಗೆ ಏನಪ್ಪ ಈ ಫ್ಯಾಕ್ಟ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗ್ಲಿಚಸ್ ಬಂದ್ಬಿಟ್ಟು ಇನ್ವಿಸಿಬಲ್ ಟ್ರೀ ಗ್ಲಿಚ್. ಓಕೆ ನಾ ಸುಮ್ನೆ ಪಡಿ, ನಾನು ಇಟ್ಟಿಗೆ ನಾನೇ ಹೆಸರಿಟ್ಟಿರೋದು. ಏನಪ್ಪ ಈ ಗ್ಲಿಚ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಕೇಳ್ಬೋದು. ಏನ್ ಗುರು, ನಾರ್ಮಲ್ ಆಗಿ ಯಾವ್ದಾದ್ರು ಒಂದು ಟ್ರೀ ಇಲ್ಲಿಕ್ರೆ ಮರದತ್ರ ಏನಪ್ಪ ಕವರ್ ತಗೊಳೋದಿಕ್ಕೆ ಹೋದ್ರೆ ಆ ಟ್ರೀ ಅಲ್ಲೆಲ್ಲಸಿಂದ ಇದ್ದಕ್ಕಿದಂಗೆ ಮಾಯ ಆಗ್ಬಿಡುತ್ತೆ, ಅಂದ್ರೆ ಸ್ಕ್ಯಾಮ್. ಓಕೆನಪ್ಪ, ನಾನು ಹೇಳಿದ್ರೆ ಇದು ಮೇ ಬಿ ಯಾರು ನಂಬೋದಿಲ್ಲ. ಇಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಗೇಮ್ ಪ್ಲೇ ಇದೆ, ನೀವೇ ನೋಡ್ಬೋದು. ಇವರು ಪ್ಲೇಯರ್ ಏನಪ್ಪ ಆಕ್ಚುಲ್ ಆಗಿ ಮರದಿಂದಗಡೆ ಬಂದ್ಬಿಟ್ಟು ಏನಪ್ಪ ಹೈಡ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಏನಪ್ಪ ಇವ್ರು ಇದ್ದಕ್ಕಿದ್ದಂಗೆ ಅಲ್ಲಿ ಬಂದು ಕುತ್ಕೊಂಡು ಹತ್ಲೆ ಆ ಮರ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಡೋಕ. ಓಕೆನಪ್ಪ, ನೀವೇ ನೋಡ್ಬೋದು ಪರ್ಟಿಕ್ಯುಲರ್ ಆಗಿ ಏನಪ್ಪ ಒಂದು ಆಂಗಲ್ ಬರುತ್ತೆ ಏನಪ್ಪ ಇವ್ರಿಗೆ ಈ ತರ ಆಗ್ತಾ ಇದೆ. ಆದ್ರೇನಪ್ಪ ಟ್ರೀ ಇದೆಯಲ್ಲ ಅದು ಆಕ್ಚುಲ್ ಆಗಿ ಎಲ್ಲಿ ಹೋಗಿರೋದಿಲ್ಲ, ಅಲ್ಲೇ ಇರುತ್ತೆ. ಆದ್ರೆ ಇನ್ವಿಸಿಬಲ್ ಆಗಿರುತ್ತೆ. ಮತ್ತೆ ಇದಾದ್ಮೇಲೆ ಏನ್ ಗುರು, ಅಟ್ ಪ್ರೆಸೆಂಟ್ ಈ ಗ್ಲಿಚ್ ವರ್ಕ್ ಆಗುತ್ತೆ ಆಗೋದಿಲ್ಲ ಅಂತ ಏನಪ್ಪ ನಿಮಗೆ ಕೂಡ ಸಿಕ್ಕಾಬಿಟ್ಟು ಡೌಟ್ ಅಂತ ಇದ್ದೇ ಇರುತ್ತೆ. ಓಕೆನಪ್ಪ, ನಿಮಗೋಸ್ಕರ ಆದ್ರೆ ಏನಪ್ಪ ನನಗೆ ಈ ಗ್ಲಿಚ್ ಒಂದ್ಸಲ ಟ್ರೈ ಮಾಡ್ಬಿಟ್ಟು ತೋರಿಸ್ತೇನೆ ವರ್ಕ್ ಆಗುತ್ತೆ ಆಗೋದಿಲ್ಲ ಅಂತ. ಓಕೆನಪ್ಪ, ನೀವೇ ನೋಡ್ಬೋದು ನಾನು ಆಕ್ಚುಲ್ ಆಗಿ ಪ್ಲೇಯರ್ ಬಂದಿರುವಂತ ಎಕ್ಸಾಕ್ಟ್ ಲೊಕೇಶನ್ ದಲ್ಲಿನೇ ಬಂದಿದ್ದೀನಿ. ಮತ್ತೇನಪ್ಪ ನನ್ನ ಎದುರುಗಡೆ ಮರ ಇದೆಯಲ್ಲ, ಇದೇ ಮರ. ಓಕೆನಾ, ಆದ್ರೆ ಏನಪ್ಪ ನೀವೇ ನೋಡ್ಬೋದು ಅಟ್ ಪ್ರೆಸೆಂಟ್ ಅಂತೂ ಈ ಮರ ಮಾಯನೇ ಆಗ್ತಾ ಇಲ್ಲ. ಅಂದ್ರೆ ಏನಪ್ಪ ಮೇ ಬಿ ಗ್ಲಿಚ್ ಮೇ ಬಿ ಫಿಕ್ಸ್ ಆಗಿರ್ಬೋದು. ಓಕೆನಾ, ಮತ್ತೇನಪ್ಪ ನಾನು ಇದೇ ತರ ಮೇ ಬಿ ಬೇರೆ ಮರ ಇರ್ಬೋದು ಅಂತ ಎಲ್ಲದಕ್ಕೂ ಟ್ರೈ ಮಾಡ್ಬಿಟ್ಟು ನೋಡಿದೆ. ಆದ್ರೆ ಏನ್ ಗುರು, ಆ ಗ್ಲಿಚ್ ವರ್ಕೇ ಆಗ್ಲಿಲ್ಲ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂತ ಏನಪ್ಪ ಈ ತರದ್ದು ಸಿಕ್ಕಾಪಟ್ಟೆ ಭಯಂಕರವಾದ ಗ್ಲಿಚಸ್ ಗಳು ನಾವು ಫ್ರೀ ಫೈರ್ ಗೇಮ್ ನೋಡಬಹುದಾಗಿತ್ತು. ಇದು ಮೇ ಬಿ ಏನಪ್ಪ ಬರೀ ಓಲ್ಡ್ ಪ್ಲೇಯರ್ಸ್ ಅಷ್ಟೇ ಗೊತ್ತಿರುತ್ತೆ, ಮತ್ತೇನಪ್ಪ ನ್ಯೂ ಪ್ಲೇಯರ್ ಕೇಳತ್ಲೆ ಮೇ ಬಿ ಅವ್ರು ಕೂಡ ಸಾಕಾಗ್ಬೋದು. ಹಾಗಾದ್ರೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 4 ಕಡೆ ಬಂದ್ಬಿಡೋ. ಎಲ್ಲ ಇಟ್ ಪಾಸ್, ನಾವು ಎಲ್ಲ ಪಾಸ್ ಅಲ್ಲಿ ಏನಪ್ಪ ಎಕ್ಸಾಕ್ಟ್ ಆಗಿ 225 ಬ್ಯಾಡ್ಜಸ್ ಏನಾದ್ರೂ ಕಂಪ್ಲೀಟ್ ಮಾಡಿದ್ರೆ ಈ ಟೈಮ್ನಲ್ಲಿ ನಮಗೆ ಲಾಸ್ಟಲ್ಲಿ ಮೇಲ್ ಬಂಡಲ್ನ ಕೊಡ್ತಾರೆ. ಓಕೆನಾ, ಅಂದ್ರೆ ಏನು ಗುರು ಅಟ್ ಪ್ರೆಸೆಂಟ್ ನಮಗೆ ಲಾಸ್ಟಲ್ಲಿ ಮೇಲ್ ಬಂಡಲ್ನ ಕೊಡ್ತಾರೆ. ಮತ್ತೇನಪ್ಪ ಇದಕ್ಕಿಂತ ಮುಂಚೆ ನಾವೇನಾದರೂ ಬರೀ 50 ಬ್ಯಾಡ್ಜಸ್ ಕಂಪ್ಲೀಟ್ ಮಾಡಿದ್ರೆ ನಮಗೆ ಫೀಮೇಲ್ ಬಂಡಲ್ ಅಂತೂ ಆಟೋಮೆಟಿಕ್ಲಿ ಆಗಿ ಸಿಕ್ಕೇ ಬಿಡುತ್ತೆ. ಅಂದ್ರೆ ಏನು ಗುರು, ಒಂದಂತ ನೆನಪಿರಲಿ, ಈಗ ಬರ್ತಿರೋದು ನಮಗೆ ಫಸ್ಟ್ ಫೀಮೇಲ್ ಬಂಡಲ್ಲು, ಆಮೇಲೆ ಲಾಸ್ಟಲ್ಲಿ ಮೇಲ್ ಬಂಡಲ್. ಓಕೆನಾ, ನಮ್ಮ ಫ್ರೀ ಫೈರ್ ಗೇಮ್ ನೋರು ಎದಕ್ಕೆ ಹಿಂಗೆ ಮಾಡ್ತಿದ್ರೆ ಅಂತ ನನಗೆ ಗೊತ್ತಿಲ್ಲ. ನಾನಂತ ಇದ್ರ ಬಗ್ಗೆ ಜಾಸ್ತಿ ಹೇಳೋದಿಲ್ಲ, ಡೈರೆಕ್ಟಾಗಿ ಟಾಪಿಕ್ ಕಡೆ ಬಂದ್ಬಿಡ್ತೀನಿ. ಏನಪ್ಪ ಅಂದ್ರೆ ಓಕೆ, ಈಗ ಅಟ್ ಪ್ರೆಸೆಂಟ್ ಅಂತೂ ಈ ಥರದ ಸಿಸ್ಟಮ್ ಇದೆ. ಆದ್ರೆ ಏನು ಗುರು, ಸ್ಟಾರ್ಟಿಂಗ್ನಲ್ಲಿ ಅಂದ್ರೆ ಏನಪ್ಪ ನಮ್ಮ ಫ್ರೀ ಫೈರ್ ಗೇಮ್ ಇನ್ನು ನ್ಯೂ ಆಗಿ ಲಾಂಚ್ ಆಗಿತ್ತಲ್ಲ ಈ ಟೈಮ್ನಲ್ಲಿ, ಅದರಲ್ಲಿ ಕೆಲವೊಂದಿಷ್ಟು ಏನಪ್ಪ ನ್ಯೂ ಎಲರ್ಟ್ ಪಾಸ್ ನಲ್ಲಿ ನಮಗೆ ಮೊದಲು ಮೇಲ್ ಎಲರ್ಟ್ ಪಾಸ್ ಬಂಡಲ್ ಕೊಟ್ಬಿಟ್ಟು ಮತ್ತೆ ಇದಾದ್ಮೇಲೆ ಲಾಸ್ಟ್ ಅಲ್ಲಿ ನಮಗೆ ಫೀಮೇಲ್ ಎಲರ್ಟ್ ಪಾಸ್ ಬಂಡಲ್ ಕೊಡ್ತಿದ್ರು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 6th ಸೀಸನ್ ಎಲರ್ಟ್ ಪಾಸ್ ಗುರು. ಓಕೆನಾ, ನೀವೇ ನೋಡ್ಬೋದು ಏನಪ್ಪ ನಮಗೆ ಇಲ್ಲಿ ಆಕ್ಚುವಲ್ ಆಗಿ ಫಸ್ಟ್ ಅಂದ್ರೆ ಏನಪ್ಪ 110 ಬ್ಯಾಚಸ್ ಮಾಡಿಬಿಟ್ರೆ ಮೇಲ್ ಬಂಡಲ್ ನ ಕೊಡ್ತಿದ್ರು. ಓಕೆನಾ, ನೀವೇ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ಲ ಅದೇ ಆ ಬಂಡಲ್ಲು. ಮತ್ತೆ ಇದಾದ್ಮೇಲೆ 225 ಬ್ಯಾಡ್ಜಸ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ನಮಗೆ ಫೀಮೇಲ್ ಬಂಡಲ್ ಸಿಕ್ತಿತ್ತು. ಇದರಿಂದ ಏನಪ್ಪ ಸೀಸನ್ 6 ಎಲರ್ಟ್ ಪಾಸ್ ಏನೋ ಒಂಥರ ಸಿಕ್ಕಾಪಟ್ಟೆ ಯೂನಿಕ್ ಎಲರ್ಟ್ ಪಾಸ್ ಅಂತಾನೆ ಹೇಳ್ಬೋದು. ಮತ್ತೇನಪ್ಪ ನಮಗೆ ಈ ಎಲರ್ಟ್ ಪಾಸ್ ನಲ್ಲಿ ಲಾಲ್ ಎಮೌಂಟ್ ಕೂಡ ಕೊಟ್ಟಿದ್ರು ಗುರು. ಓಕೆನಾ, ಅದು ಫ್ರೀ ಆಗಿ ಕೊಟ್ಟಿದ್ರು. ಓಕೆ, ಲಾಲ್ ಎಮೌಂಟ್ ಅನ್ನತ್ಲೆ ನನಗೆ ಇನ್ನೊಂದು ನೆನಪಾಯ್ತು. ಏನಪ್ಪ ಅಂದ್ರೆ ಅಟ್ ಪ್ರೆಸೆಂಟ್ ಈಗ ಲಾಲ್ ಎಮೌಂಟ್ ಸಿಕ್ಕಾಪಟ್ಟೆ ರೇರ್ ಆಗಿದೆ. ಎದಕ್ಕಪ್ಪ ಅಂದ್ರೆ ಮೇ ಬಿ ಏನಪ್ಪ ಕೆಲವೊಂದು ಜನಕ್ಕೆ ಗೊತ್ತಿರೋದಿಲ್ಲ, ಅವ್ರಿಗೆ ಕೂಡ ಹೇಳ್ಬಿಡ್ತೀನಿ. ಏನಪ್ಪ ಅಂದ್ರೆ ಲಾಲ್ ಎಮೌಂಟ್ ನ ಸ್ಟೋರ್ ಲಸ್ ಇಂದ ತೆಗೆದಿದ್ದಾರೆ ಗುರು. ಓಕೆನಾ, ಅಂದ್ರೆ ಏನಪ್ಪ ಯಾರ ಬಳಿ ಎಲ್ಲ ಮೊದ್ಲಸಿಂದ ಲಾಲ್ ಎಮೌಂಟ್ ಇರುತ್ತಲ್ಲ ಅವ್ರ ಬಳಿ ಅಂತೂ ಇರುತ್ತೆ. ಈಗ ಏನಪ್ಪ ನಿಮ್ಗೇನಾದ್ರೂ ಹೊಸ್ದಾಗಿ ಲಾಲ್ ಎಮೌಂಟ್ ನ ತಗೊಬೇಕಂದ್ರೆ ಆಗೋದಿಲ್ಲ ಗುರು. ಎದಕ್ಕಂದ್ರೆ ಸ್ಟೋರ್ ಅಲ್ಲಿನೇ ಇಲ್ಲ, ಇನ್ನೇನ್ ಮಾಡೋದು ಅಲ್ವಾ. ಮೇ ಬಿ ಗಿಫ್ಟ್ ಸೆಕ್ಷನ್ ಲಾಸ್ ಇಂದ ಗಿಫ್ಟ್ ಮಾಡ್ಕೊಬಹುದು ಅಂತ ಅನ್ಕೊಂಡಿದ್ರೆ ಆಕ್ಚುಲ್ ಆಗಿ ಗಿಫ್ಟ್ ಸೆಕ್ಷನ್ ಲಾಸ್ ಇಂದ ಕೂಡ ತೆಗ್ದಿದ್ದಾರೆ. ಓಕೆನಾ, ಮತ್ತೆ ನಿಮ್ ಬಳಿ ಏನಾದ್ರೂ ಲಾಲ್ ಎಮೌಂಟ್ ಇಲ್ಲ ಅಂದ್ರೆ ಜಾಸ್ತಿ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎದಕ್ಕಪ್ಪ ಅಂದ್ರೆ ನನ್ ಬಳಿ ಕೂಡ ಲಾಲ್ ಎಮೌಂಟ್ ಇಲ್ಲ ಗುರು. ಓಕೆನಾ, ಹಾಗಾದ್ರೆ ಡೈರೆಕ್ಟ್ ಆಗಿ ಈ ವಿಡಿಯೋದಲ್ಲಿ ಬರುವಂತಹ ಟಾಪ್ 3 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕಡೆ ಬಂದ್ಬಿಡೋಣ. ಫ್ಯಾಕ್ಟ್ ನಂಬರ್ 3, ಎದಕ್ಕಪ್ಪ ವೆಂಡಿಂಗ್ ಮಷಿನ್ ಮೇಲೆ M4A1 ಇಂದು ಲೋಗೋ ಹಾಕಿರ್ತಾರೆ ಅಂತ ಒಂದ್ಸಲ ಆದ್ರೂ ಯೋಚನೆ ಮಾಡಿದಿರಾ? ಓಕೆನಪ್ಪ, ಮೇ ಬಿ ಹಾಕಿರ್ಬೋದು ಅಂತ ಸಾಕಷ್ಟು ಜನ ಅನ್ಕೊಂಡಿರ್ತಾರೆ. ಆದ್ರೆ ಯಾರಿಗೆ ಕೂಡ ಏನಪ್ಪ ಅಕ್ಯುರೇಟ್ ಆಗಿರೋ ರೀಸನ್ ಗೊತ್ತಿರೋದಿಲ್ಲ, ಗೊತ್ತಿದ್ರೆ ಕೂಡ ಅವ್ರ ಬಳಿ ಪ್ರೂಫ್ ಅಂತೂ ಇರೋದಿಲ್ಲ ಗುರು. ಓಕೆನಾ, ನಾನು ನಿಮಗೆ
ಇದರಲ್ಲಿ ಏನಪ್ಪ ನೀವೇ ನೋಡಬಹುದು, ನಮಗೆ ಆಕ್ಚುಲ್ ಆಗಿ ಬೇರೆ ಬೇರೆ ಗನ್ ಚೂಸ್ ಮಾಡಿದ್ರೆ ಕೂಡ ನಮಗೆ ಇಲ್ಲಿ M4A1 ಗನ್ ಇಂದ ಮಾರ್ಕ್ ಬಂದ್ಬಿಟ್ಟು ಮತ್ತೆ ಇದಾದ್ಮೇಲೆ ಸ್ಪೆಷಲ್ ಎಲಿಮಿನೇಷನ್ ನೋಟಿಫಿಕೇಶನ್ಸ್ ಅಂತ ಬರ್ದಿದೆ. ಓಕೆ, ನಿಮಗೆ ಇನ್ನೂ ಡೌಟ್ ಇತ್ತಪ್ಪ ಅಂದ್ರೆ ಏನಪ್ಪ ನೀವೇ ನೋಡಬಹುದು, ಕೆಳಗಡೆ ಇರೋದು ಫೇಮಸ್ ಗನ್, ಆದ್ರೆ ಮೇಲ್ಗಡೆ ಏನಪ್ಪ ಅದೇನ್ ಸ್ಟಿಕ್ಕರ್ ಬಂದಿದೆ ಅಲ್ಲ, ಅದೇ ಆಕ್ಚುಲ್ ಆಗಿ ಫೇಮಸ್ ಗನ್ ಇಂದ ಅಲ್ಲ ಗುರು, M4A1 ಗನ್ ಇಂದು. ಓಕೆನಾ? ಮತ್ತೇನಪ್ಪ ಇದೊಂದು ಪ್ರೂಫ್ ಇಟ್ಕೊಂಡ್ಬಿಟ್ಟು ನಾವು ಏನ್ ಹೇಳ್ಬೋದಪ್ಪ ಅಂದ್ರೆ, ಆಕ್ಚುಲ್ ಆಗಿ ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ M4A1 ಇಂದು ಸ್ಟಿಕ್ಕರ್ ಇಲ್ಲಕ್ಕೆ ಏನಪ್ಪ ಲೋಗೋ ಅಂತೀವಲ್ಲ, ಇದೇನೋ ಒಂಥರ ಡಿಫಾಲ್ಟ್ ಆಗಿದೆ ಅಂತ ಹೇಳ್ಬೋದು ಗುರು. ಓಕೆನಾ? ಇದರಿಂದ ಏನಪ್ಪ ವೆಂಡಿಂಗ್ ಮಷಿನ್ ಮೇಲೆ ನಮ್ಗೆ ಆಕ್ಚುಲ್ ಆಗಿ ಬೇರೆ ಗನ್ ಇಂದ ನೋಡೋದಕ್ಕೆ ಸಿಗೋದಿಲ್ಲ, ಡೈರೆಕ್ಟ್ ಆಗಿ M4A1 ಗನ್ನೇ ಹಾಕಿದ್ದಾರೆ. ಓಕೆ, M4A1 ಗನ್ ಇಂದು ಲೋಗೋ ಬಗ್ಗೆ ಅಂತೂ ಮಾತಾಡಾಯ್ತು, ನಾವೀಗ ಡೈರೆಕ್ಟ್ ಆಗಿ ಕೋಬ್ರಾ ಲೋಗೋ ಕಡೆ ಬಂದ್ಬಿಡೋಣ. ನಾನು ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಫ್ಯಾಕ್ಟ್ ನಂಬರ್ 2 ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತ ಕೇಳ್ಬೋದು, ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ ಒಂದು ಗನ್ ಮೇಲೆ ಕೋಬ್ರಾದು ಲೋಗೋ ಹಾಕಿದ್ದಾರೆ ಅಂತೇನಪ್ಪ ನನಗೆ ಸ್ಟಾರ್ಟಿಂಗ್ ನಾನು ನಿನ್ನೆ ಹೇಳಿದ್ದೆ. ಓಕೆನಪ್ಪ, ನನಗಂತೂ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ, ಇದಕ್ಕಂತ ಸಿಕ್ಕಾಪಟ್ಟೆ ಸಿಂಪಲ್ ಫ್ಯಾಕ್ಟ್. ಯಾವ್ದಪ್ಪ ಗನ್ ಅಂದ್ರೆ ನೀವೇ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಆ ಗನ್ನು. ಕಿಂಗ್ ಫಿಶರ್ ಗನ್ ಮೇಲೆ ಸ್ನೇಕ್ ಗಳಿಗೆ ಏನಪ್ಪ ಕಿಂಗ್ ಆಗಿರುವಂತ ಕಿಂಗ್ ಕೋಬ್ರಾದ ಏನಪ್ಪ ಸ್ಟಿಕ್ಕರ್ ನ ಹಾಕಿದ್ದಾರೆ. ಓಕೆನಾ? ನೀವೇ ನೋಡಬಹುದು ಸಿಕ್ಕಾಪಡೆ ನೋಡೋದಕ್ಕೆ ಚೆನ್ನಾಗಿದೆ, ನಮ್ಮ ಫ್ರೀ ಫೈರ್ ಗೇಮ್ನವರು ಈ ತರ ಮಾಡ್ತಿದ್ದಾರೆ ಗುರು. ಓಕೆನಾ? ಮೇ ಬಿ ಈಗ ಸಿಕ್ಕಾಪಡೆ ಸ್ಕಿನ್ಗಳು ಬಂದಿದಾವಲ್ಲ, ಇದರಿಂದ ಹೊಸದಾಗಿ ಏನಪ್ಪ ಯಾವ ಥರದ ಸ್ಕಿನ್ ತರಬೇಕಂತ ನಮ್ಮ ಫ್ರೀ ಫೈರ್ ಗೇಮ್ನವರಿಗೆ ಐಡಿಯಾನೇ ಸಿಗ್ತಿಲ್ಲ. ಇದರಿಂದ ಈಗ ಅಟ್ ಲಾಸ್ಟ್ ಮೂಮೆಂಟ್ನಲ್ಲಿ ಈ ಥರದ ಸ್ಕಿನ್ಗಳು ಏನಪ್ಪ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಇದಾವೇನಪ್ಪ ಈ ಗನ್ನಿಂದ ಅಟ್ರಿಬ್ಯೂಟ್ಸ್ ಅಂತೂ ನನಗೆ ಸಿಕ್ಕಾಪಡೆ ಇಷ್ಟ ಆಯಿತು. ಓಕೆನಾ? ನೀವೇ ನೋಡ್ಬೋದು ಸಿಂಗಲ್ ರೀಲೋಡು ಮತ್ತು ಸಿಂಗಲ್ ಅಕ್ಯುರಸಿ ಮತ್ತು ಮೂವ್ಮೆಂಟ್ ಸ್ಪೀಡ್ ಕಡಿಮೆ. ಓಕೆನಾ? ಅಂದ್ರೆ ಏನು ಗುರು, ಮೂವ್ಮೆಂಟ್ ಮಾಡ್ಕೊಂತಂತೂ ಯಾರು ಶೂಟ್ ಮಾಡೋದಿಲ್ಲ. ನಾವೇನಪ್ಪ ಕಿಂಗ್ ಫಿಶರ್ ಗನ್ಗೆ ಏನಪ್ಪ ಕಂಪೇರ್ ಮಾಡ್ಬಿಟ್ಟು ನೋಡೋಂಗಿದ್ರೆ ಆ ಸ್ಕಿನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವಿಡಿಯೋನ ನೀವು ಇಲ್ಲಿ ಮಟ್ಟ ನೋಡಿರಪ್ಪ ಅಂದ್ರೆ ನಿಮಗಂತೂ ಈ ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಗೇ ಆಗಿರುತ್ತೆ. ಇದರಿಂದ ಪ್ಲೀಸ್ ಗುರು ಈ ವಿಡಿಯೋಗೆ ಲೈಕ್ ಮಾಡಿ, ತುಂಬ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಕೂಡ ಮಾಡಿ. ಓಕೆ, ಹಾಗಾದ್ರೆ ಸರ್ ನಾವೀಗ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 1 ಕಡೆ ಬಂದ್ಬಿಡೋಣ. ಬ್ಲೂ ಕ್ರಿಮಿನಲ್ ಬಂಡಲ್ ಇಂದ ಏನಪ್ಪ ಇದೇ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ಲ, ಈ ಮಾಸ್ಕ್ ನಾವು ಈ ಮಾಸ್ಕ್ ನ ಒಂದು ಮೂವಿಯಲ್ಲಿ ನೋಡ್ಬೋದು ಅಂತೇನಪ್ಪ ನನಗೆ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೆ. ಓಕೆನಪ್ಪ, ನಾನಂತೂ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ, ಈ ಮೂವಿ ಹೆಸರು ಬಂದ್ಬಿಟ್ಟು ದಿ ಡಾರ್ಕ್ ನೈಟ್ ಅಂತ. ಓಕೆನಾ? ಬ್ಯಾಟ್ಮ್ಯಾನ್ ಇಂದ ಮೂವಿ ಸಾಕ ಜನ ಮೇವೇನಪ್ಪ ಮೊದಲೇ ನೋಡಿರ್ಬೋದು. ಮತ್ತೇನಪ್ಪ ಈ ಮೂವಿಯಲ್ಲಿ ಬರುವಂತ ವಿಲನ್ ಹೆಸರು ಬಂದ್ಬಿಟ್ಟು ಜೋಕರ್ ಅಂತ. ಆದ್ರೆ ಈ ಜೋಕರ್ ಅವ್ರ ಏನಪ್ಪ ಏನ್ ಮಾಸ್ಕ್ ಹಾಕಿದಾರಲ್ಲ, ಯಾಕೆನಾ ನೀವೇ ನೋಡಬಹುದು ಮಾಸ್ಕ್ ಏನಿದೆ ಅಲ್ಲ, ಈ ಮಾಸ್ಕ್ ಸೇಮ್ ಬ್ಲೂ ಕ್ರಿಮಿನಲ್ ಮಾಸ್ಕ್ ತರನೇ ಇದೆ. ಮತ್ತಿದಾಮ ಡಾರ್ಕ್ ನೈಟ್ ಲಾಸ್ ಇಂದ ಕೇವಲ ಏನಪ್ಪ ಬರೀದು ಒಂದೇ ಅಷ್ಟೇ ಅಲ್ಲ, ಇದಾದ್ಮೇಲೆ ಏನಪ್ಪ ಓದ್ ವಿಡೋದ್ರೊಳಗೆ ನಾನು ನಿಮಗೆ ಹೇಳಿದ್ದೆ ವೈಸೋ ಸೀರಿಯಸ್ ಲಾಸ್ ಇಂದ ಏನಪ್ಪ ಜೋಕರ್ ಬಂಡಲ್ ಕೂಡ ಬಂದಿತ್ತಂತ. ಇಷ್ಟೇ ಗುರು. ಓಕೆನಾ? ಮತ್ತೇನಪ್ಪ ನಮ್ಮ ಫ್ರೀ ಫೈರ್ ಗೇಮ್ ಅವರು ಬ್ಲೂ ಕ್ರಿಮಿನಲ್ ಬಂಡಲ್ ಅಂತ ತಂದ್ಬಿಟ್ರು, ಇದಕ್ಕೆ ಯಾವ್ದು ಮಾಸ್ಕ್ ಹಾಕ್ಬೇಕಂತ ಅವ್ರು ಕೂಡ ಸಿಕ್ಕಾಪಡೆ ಡೌಟ್ ಇತ್ತು. ಆದ್ರೆ ಆಕ್ಚುಲ್ ಆಗಿ ಜೋಕರ್ ಮೂವಿಯಲ್ಲಿ ಏನಪ್ಪ ಬ್ಲೂ ಕಲರ್ ಪೇಂಟ್ ಇಟ್ಕೊಂಡ್ಬಿಟ್ಟು ಒಂದು ಮಾಸ್ಕ್ ಇತ್ತಲ್ಲ, ಈ ಮಾಸ್ಕ್ ನೋಡಿಬಿಟ್ಟೆ ನಮ್ಮ ಫ್ರೀ ಫೈರ್ ಗೇಮ್ ಅವರು ಫೈನಲ್ ಆಗಿ ಜೋಕರ್ ಬಂಡಲ್ಗೆ ಈ ಮಾಸ್ಕ್ ನ ಹಾಕಿದ್ರು. ಓಕೆನಾ? ಆಕ್ಚುಲ್ ಆಗಿ ಏನಪ್ಪ ಇದಕ್ಕೆಲ್ಲ ಕಾಪಿ ಅಂತ ಕರೆಯೋದಿಲ್ಲ, ಇನ್ಸ್ಪಿರೇಷನ್ ಅಂತ ಕರೀತಾರೆ. ಓಕೆ, ನಮ್ಮ ಫ್ರೀ ಫೈರ್ ಗೇಮ್ ಅವರು ಬೇರೆ ಬೇರೆ ಮೂವಿ ಲಾಸ್ ಇಂದ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗಿಬಿಟ್ಟು ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ ಐಟಮ್ಸ್ ನ ತರ್ತಾರೆ. ಓಕೆ, ಹಾಗಾದ್ರೆ ಇವತ್ತಿನ ವಿಡಿಯೋ ಇಷ್ಟ ಗೈಸ್. ಆದ್ರೆ ಅದಕ್ಕಿಂತ ಮುಂಚೆನಪ್ಪ ನೀವು ಇನ್ನೂ ವಿಂಜ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಹಾಕಿರ್ತೀನಿ, ಈಗಲಿಂದ ಈಗಲೇ ಹೋಗ್ಬಿಟ್ಟು ವಿಂಜ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಸಿಕ್ಕಾಪಟ್ಟೆ ಹಣ ಗೆಲ್ಲಿ. ಓಕೆ, ಹಾಗಾದ್ರೆ ಇವತ್ತಿನ ವಿಡಿಯೋ ಇಷ್ಟ ಗೈಸ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.